ಜುಲೈ ತಿಂಗಳಲ್ಲಿ ಡ್ಯಾಮ್ಗಳ ಭವಿಷ್ಯವನ್ನ ನುಡಿದಿದ್ರು ಗುರೂಜಿಯವರು. ಬಾಂಗ್ಲಾದೇಶದ ವಿನಾಶದ ಬಗ್ಗೆಯೂ ಕೂಡ ಈ ಹಿಂದೆಯೇ ಭವಿಷ್ಯವನ್ನ ಹೇಳಿದ್ರು. ಈಗ ಗುರೂಜಿ ಹೇಳಿದಂತ ಆ ಭವಿಷ್ಯ ನಿಜವಾಗ್ತಾ ಇದೆ. ಮುಂದಾಗುವಂತ ಅನೇಕ ಭವಿಷ್ಯದ ಬಗ್ಗೆ ಸುಳಿವನ್ನ ಕೊಟ್ಟಿದ್ರು ಕಾಲಜ್ಞಾನಿ ಶ್ರೀ ಕಿರಣ್ ಕುಮಾರ್ ಗುರೂಜಿಯವರು. ಭವಿಷ್ಯವನ್ನ ನುಡಿದಿದ್ರು, ಜುಲೈ ತಿಂಗಳಲ್ಲಿ ಡ್ಯಾಮ್ಗಳ ಭವಿಷ್ಯವನ್ನ ನುಡಿದಿದ್ರು, ಬಾಂಗ್ಲಾದೇಶದ ವಿನಾಶದ ಬಗ್ಗೆ ಹೇಳಿದ್ರು ಈ ಹಿಂದೆಯೇ. ಮುಂದಾಗುವಂತ ಅನೇಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಳಿವನ್ನ ಕೊಟ್ಟಿದ್ರು. ಡ್ಯಾಮ್ಗಳು ಒಡೆದು ಅವಾಂತರ ಸೃಷ್ಟಿಯಾಗುವ ಸುಳಿವನ್ನ ಕೊಟ್ಟಿದ್ರು ಕಾಲಜ್ಞಾನಿ ಗುರೂಜಿ. ಅನೇಕ ತೊಂದರೆ ಸೃಷ್ಟಿಯಾಗುತ್ತೆ ಎನ್ನುವಂತ ಭವಿಷ್ಯ, ರಾಜಕೀಯದ ನಾಟಕೀಯ ವಿಚಾರವಾಗಿ ಕೂಡ ಅನೇಕ ವಿಚಾರಗಳನ್ನ ಕಾಲಜ್ಞಾನಿ ಅವರು ಹೇಳಿದ್ರು. ಜಲಪ್ರವಾಹದ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದ್ರು ಕಾಲಜ್ಞಾನಿ ಗುರೂಜಿ. ಇವರು ಹೇಳಿದಂತೆ ಈಗ ನಿಜವಾಗ್ತಾ ಇದೆ ಈ ಒಂದು ಸ್ಫೋಟಕ ಭವಿಷ್ಯ. ಜಲಪ್ರವಾಹದ ಭೀತಿ ತಾರಕಕ್ಕೇರುತ್ತೆ ಎನ್ನುವಂತ ಭವಿಷ್ಯವನ್ನ ನುಡಿದಿದ್ರು. ಇವರು ನುಡಿದಂತೆಯೇ ನಡೀತಾ ಇದೆ ರೋಚಕ ಸಂಗತಿಗಳು. ಕಾಲಜ್ಞಾನಿ ಶ್ರೀ 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 ಕಿರಣ್ ಕುಮಾರ್ ಗುರೂಜಿ ಅವರು, ತತ್ವಮಸಿ ಗುರು ಪರಂಪರಾ ಆಶ್ರಮದ ಕಾಲಜ್ಞಾನಿ ಗುರೂಜಿ ಅವರು ನೀಡಿದಂತಹ ಈ ಒಂದು ಮಾಹಿತಿ ಭವಿಷ್ಯ ನಿಜವಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಖಡಕ್ಕಾಗಿಯೇ ಡ್ಯಾಮ್ ಒಡೆಯುವ ಭೀತಿ, ಅದರ ಜೊತೆಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ರು. ಇವಾಗ ಅವರು ಹೇಳಿರುವಂತಹ ಆ ಒಂದು ವಿಚಾರವಾಗಿ ನೋಡೋದಾದ್ರೆ ತುಂಗಭದ್ರಾ ಡ್ಯಾಮ್ ಗೇಟ್ 19ನೇ ಗೇಟ್ದು ಚೈನ್ ಕಟ್ ಆಗಿದೆ, ಇದು ಆತಂಕ ಸೃಷ್ಟಿಯಾಗಿದೆ. ಸ್ಥಳಕ್ಕೆ ಎಲ್ಲ ಅಧಿಕಾರಿಗಳು ಹೋಗ್ತಿದ್ದಾರೆ, ಭೇಟಿ ಕೊಟ್ಟಿದ್ದಾರೆ, ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ. ಉಪಮುಖ್ಯಮಂತ್ರಿ ಇನ್ನು ಮುಖ್ಯಮಂತ್ರಿಗಳು ಕೂಡ ಹೋಗ್ತಿದ್ದಾರೆ. ಆತಂಕ ಸೃಷ್ಟಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಇದು ನಿನ್ನೆ ಮೊನ್ನೆ ಹೇಳಿರುವಂತಹ ಭವಿಷ್ಯ ಅಲ್ಲ, ವರ್ಷದ ಆರಂಭದಲ್ಲಿ ಹೇಳಿರುವಂತಹ ಭವಿಷ್ಯ. ಮಳೆಯಿಂದ ಅವಾಂತರ ಸೃಷ್ಟಿಯಾಗುತ್ತೆ, ರಾಜಕೀಯದಲ್ಲಿ ಯಾವ ರೀತಿಯಾಗಿ ಒಡಕು ಉಂಟಾಗುತ್ತೆ, ದಕ್ಷಿಣ ಭಾರತದಲ್ಲಿ ಯಾವೆಲ್ಲ ರೀತಿ ಸಮಸ್ಯೆಗಳು ಎದುರಾಗುತ್ತೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭವಿಷ್ಯವನ್ನ ನುಡಿದಿದ್ರು. ಎಸ್ ನಮ್ಮೊಟ್ಟಿಗೆ ಸ್ವತಃ ಗುರೂಜಿ ಅವರೇ ಸಂಪರ್ಕದಲ್ಲಿದ್ದಾರೆ. ಗುರೂಜಿ ನಮಸ್ತೆ. ನಮಸ್ತೆ ಮಾ. ಗುರೂಜಿ, ಪ್ರಮುಖವಾಗಿ ನೋಡಿ, ಎಲ್ಲೋ ಒಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಿದೆ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲವಾಗಿತ್ತು. ನೀವು ನಿನ್ನೆ ಮೊನ್ನೆ ಹೇಳಿದಂತಹ ಭವಿಷ್ಯ ಅಲ್ಲ ಇದು, ವರ್ಷದ ಆರಂಭದಲ್ಲಿ ಕೂಡ ಈ ಭವಿಷ್ಯವನ್ನ ನುಡಿದಿದ್ರಿ. ಕರ್ನಾಟಕ ರಾಜ್ಯಕ್ಕೆ ಏನ್ ಆಪತ್ತಾಗುತ್ತೆ, ಡ್ಯಾಮ್ಗಳ ಭದ್ರತೆಯ ವಿಚಾರವಾಗಿ, ರಾಜಕೀಯದ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ನೀವು ಒಂದು ಭವಿಷ್ಯವನ್ನ ನುಡಿದಿದ್ರಿ, ಅದು ನಿಜವಾಗ್ತಿದೆ. ಹಾಗಿದ್ರೆ ಮುಂದೆ ಏನಾಗುತ್ತೆ ಗುರೂಜಿ? ಸತ್ಯ, ಇವಾಗ ವಿಶೇಷವಾಗಿ ನಾವು ಇವತ್ತು ನೋಡಬಹುದು ಡ್ಯಾಮ್, ಅದು ನಮ್ಮ ಕರ್ನಾಟಕದ ಪ್ರಮುಖ ಡ್ಯಾಮ್ಗಳಲ್ಲಿ ಒಂದು ಟಿಬಿ ಡ್ಯಾಮ್, ಅದನ್ನು ಬಿರುಕಾಗಿ ಒಂದು ಪ್ರವಾಹ ಭೀತಿ ಸೃಷ್ಟಿಸಿದೆ. ಇದನ್ನ ನಮ್ಮ ಒಂದು ತಿಂಗಳ ಕಾಲಜ್ಞಾನ ಸಂಚಿಕೆ, ನಿಮ್ಮ ಚಾನಲ್ ಬಿತ್ತರಣೆ ಮಾಡ್ತಾ ಕಾಲಜ್ಞಾನ ಸಂಚಿಕೆಯಲ್ಲೂ ಹೇಳಿದ್ವಿ, ವರ್ಷದ ಕಾಲಜ್ಞಾನ ಸಂಚಿಕೆಯಲ್ಲಿಯೂ ಹೇಳ್ತೀವಿ. ಈ ಒಂದು ಕಣ್ಣದ ದುರಂತ ನಮ್ಮ ಕರ್ನಾಟಕಕ್ಕೆ ಏನೂ ಆಗದೇ ಇರಲಿ ಅಂತ ನಾವು ವಿಶೇಷವಾಗಿ ಈ ಒಂದು ಜುಲೈ ಅಂತ್ಯದಲ್ಲಿನೇ ನಾವು ಒಂದು ಪ್ರಕೃತಿ ಶಾಂತಿಯ ಒಂದು ಪೂಜೆಯನ್ನು ಮಾಡ್ತೀವಿ. ಹೀಗಾಗಿ ಈ ಒಂದು ಆಗಸ್ಟ್ ಅಂತ ಇಲ್ಲಿವರೆಗೂ ನೋಡಿದಾಗ ಆ ಒಂದು 3 ತಿಂಗಳು ನಡೆದಂತಹ ಪೈಶಾಚಿಕ ಮಳೆ ಬರ್ತಾ ಇಲ್ಲ. ಇನ್ ಕೇಸ್ ಇದೇ ಮಳೆ ಈ 10 ದಿನ ಕಂಟಿನ್ಯೂ ಆಗಿದ್ದೇ ಆಗಿದ್ರೆ, ಇವಾಗ ಕೇವಲ ಒಂದೇ ಡ್ಯಾಮ್ ನೋಡಿದಿರ, ಒಂದೇ ಒಂದು ಗೇಟ್ 19 ಗೇಟ್ ಒಡೆದಿರುವಂತ ನೋಡ್ತಾ ಇದ್ದೀರಾ, ಅದು ಒಂದಲ್ಲ 4 ಗೇಟ್ಗಳು ಒಡೆಯುವಂತ ಸಾಧ್ಯತೆ 100ಕ್ಕೆ 100ರಷ್ಟು ಇತ್ತು. ಇದು ಪರಮಾತ್ಮನಿಗೂ ಸತ್ಯ. ಇದನ್ನ ನಾವು ಕಂಡಂತ ಈ ದೃಷ್ಟಾಂತವನ್ನು ನಾವು ಜುಲೈ ತಿಂಗಳ ಕಾಲಜ್ಞಾನ ಸಂಚಿಕೆಯಲ್ಲಿ ಕಂಡಿದ್ದು, ಅದನ್ನ ನಾವು ಸಾರಿ ಸಾರಿ ನಿಮ್ಮ ಚಾನಲ್ ಅಲ್ಲೇ ಹೇಳಿ ಇದನ್ನ ಅವಾಯ್ಡ್ ಮಾಡ್ಬೇಕಂತಾನೆ ವಿಶೇಷವಾದ ನನ್ನ ವೈದಿಕ ಶಿಷ್ಯರು ಸುಮನ್ ಮತ್ತು ರಂಗ ಇವರನ್ನೆಲ್ಲ ನೇತೃತ್ವದಲ್ಲಿ ಇಟ್ಕೊಂಡು ನಾವು ಒಂದು ಪ್ರಕೃತಿ ಶಾಂತ ಸರ್ವೇ ಜನಾ ಸುಖಿನೋ ಭವಂತು ಎಂಬ ಅಡಿಯಲ್ಲಿ, ಮತ್ತು ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಯಾವುದೇ ತರ ಧಕ್ಕೆ ಆಗದೇ ಇರಲಿ ಅಂತ ಒಂದು ಯಾಗವನ್ನು ನಡೆಸಿದ್ವಿ. ಆ ಯಾಗ ಇವತ್ತು ಫಲ ಕೊಟ್ಟಿದೆ, ಯಾವುದೇ ದುರಂತ ಸಂಭವಿಸಿಲ್ಲ ಅಂತ ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಯಾಕೆಂದ್ರೆ ಈ ಹಿಂದೆ ನಾವು ದಾಂತೇವಾಡ ಡ್ಯಾಮ್ ನೋಡಿದ್ವಿ, ಯಾವುದು ಗುಜರಾತ್ ದೊಡ್ಡ ಡ್ಯಾಮ್ ಅನ್ನು ಹೊಡೆದು 4 ಜಿಲ್ಲೆಗಳ ಪ್ರವಾಹ ಭೀತಿನೇ ಹರಿದೋಯ್ತು. ಸೊ ಇವಾಗ ಅದೇನಾದ್ರೂ ಸಂಭವ ಅದೇ ತರ ಏನಾದ್ರೂ ಆಗಿತ್ತು ಅಂತಂದ್ರೆ ನಮ್ ಕರ್ನಾಟಕದಲ್ಲ ಇಡೀ ಜಗತ್ತಿಗೆ ಅದು ದೊಡ್ಡ ನ್ಯೂಸ್ ಆಗೋದು. ಸೊ ಎಷ್ಟೋ ಏನಂತಾರಲ್ಲ, ಕೊಡ್ಲಿಯಲ್ಲಿ ಹೋಗೋದು ಉಗ್ರಲ್ಲಿ ಹೋದಂಗಾಗಿದೆ.
ಸೊ ಇಲ್ಲಿ ನಾವೇನ್ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ, ಇದು ಒಂದು ಕರ್ನಾಟಕ ಸರ್ಕಾರಕ್ಕೆ ನಾವು ಹಿಂದಿನ ಎಚ್ಚರಿಕೆ ಕೊಟ್ಟಿದ್ವಿ, ಜನವರಿಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದೀವಿ. ನಾ ಈ ಒಂದು ನಿಮ್ಮ ವಾಹಿನಿ ಮುಖಾಂತರ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಜ್ಯೋತಿಷ ಅನ್ನೋದನ್ನ ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡಬಾರ್ದು. ಅದರಲ್ಲಿ ಕೆಲವೊಬ್ರು ಸತ್ಯ ಹೇಳ್ ಕೆಲವೊಬ್ರು ಡಾಂಬಿಕವರು ಇದ್ದಾರೆ, ಕೆಲವೊಬ್ರು ನಿಜ ಅಂಶ ಉಳ್ಳವರು ಇದ್ದಾರೆ. ನಿಜ ಉಳ್ಳಂತ ಅಂಶ ಉಳ್ಳಂತವ್ರಿದ್ದಾಗ ಕರ್ನಾಟಕ ಗೌರ್ಮೆಂಟ್ ಏನ್ ಮಾಡ್ಬೇಕು? ಈ ತರವಾದಂತ ಕೆಲವೊಂದು ಮುಂದಾಗುವಂತ ದುರಂತಗಳನ್ನ ಕನ್ಸಿಡರ್ ಮಾಡ್ಬೇಕು, ಮತ್ತು ಈ ಜ್ಯೋತಿಷ ಅನ್ನೋ ವಿದ್ಯೆಗೆ ಪ್ರಾಧಾನ್ಯತೆ ಕೊಟ್ಟು, ಮತ್ತು ಇಲ್ಲಿರುವಂತ ಜ್ಯೋತಿಷಿಗಳಿಗೆ ವಿಶೇಷವಾದ ಸ್ಥಾನಮಾನ ಕೊಟ್ಟು ಈ ಆಗೋ ದುರಂತಗಳನ್ನ ಅವರು ಎಷ್ಟೋ ರೀತಿ ತಪ್ಪಿಸ್ಕೋಬಹುದು. ಈಗೇನೋ ನನ್ನ ಒಂದು ಸ್ವವೆಚ್ಚದಿಂದ, ನಮ್ಮ ಆಶ್ರಮದ ವೆಚ್ಚದಿಂದ ನಾವು ಒಂದು ಜಗತ್ತಿಗೆ ಒಳ್ಳೆಯದಾಗ್ಲಿ ಅಂತ ಮಾಡಿದೀವಿ. ಆದ್ರೆ ಇದನ್ನ ನಮ್ಮ ಗೌರ್ಮೆಂಟ್ ಅವ್ರ ಮನಸ್ಸಿಗೆ ಮೂಡಬೇಕು. ಮೂಡಿ ಈ ತರವಾದಂತ ಮುನ್ನೆಚ್ಚರಿಕೆಯನ್ನ ಅವರು ತಗೊಳ್ತಾ ಬಂದ್ರಂದ್ರೆ ಎಷ್ಟೋ ಈ ತರ ದುರಂತ ಪ್ರಸಂಗಗಳನ್ನ ಅವರೇ ತಡೆಹಿಡಿಬಹುದು. ಸೊ ಹಂಗಾಗಿ ಈ ಒಂದು ಎಲ್ಲ ನಮ್ಮ ಜ್ಯೋತಿಷಾಸ್ತ್ರವಾಗ್ಲಿ ಅಥವಾ ನಾವು ಮಾಡುವಂತ ವೈದಿಕ ಪೂಜೆಗಳಾಗಲಿ, ಎಲ್ಲವೂ ಕೂಡ ಸತ್ಯ ಇದೆ, ಯಾವುದು ಅಸತ್ಯ ಅನ್ನೋದು ಇಲ್ಲ, ಎಲ್ಲವೂ ಸತ್ಯ ಇದೆ. ಅದನ್ನ ಅನುಭವಿಸೋರಿಗೆ ಮಾತ್ರ ಗೊತ್ತು, ಅದು ಬಿಟ್ಟು ತೋರ್ಸು ಯಾರಿಗೂ ತೋರ್ಸಕ್ ಆಗಲ್ಲ. ಅದಕ್ಕೆ ಕೇವಲ ಅನುಭವಿಸೋರಿಗೆ ಮಾತ್ರ ಗೊತ್ತು. ಯಾವ ರೋಗಿಗೆ ಒಂದು ಕಾಯಿಲೆ ಇರುತ್ತೋ ಆ ರೋಗಿ ಕಾಯಿಲೆ ಅವನಿಗೆ ಮಾತ್ರ ಗೊತ್ತು, ಮತ್ತೊಬ್ಬನಿಗೆ ನೀನ್ ಕಾಯಿಲೆ ತೋರ್ಸಕ್ಕಾಗಲ್ಲ. ಹಂಗೆ ಇದೆಲ್ಲವೂ ಕೂಡ ದೈವ ನಿಮಿತ್ತವಾದಂಥದ್ದು. ಇದನ್ನ ನಾವು ಒಂದು ಅರ್ಥ ಮಾಡ್ಕೊಂಡು ಪ್ರಬುದ್ಧತೆಯಿಂದ ಜೀವಿಸ್ಕೊಂಡು, ಇವೆಲ್ಲ ನಮ್ಮ ಒಂದು ಪುರಾತನ ವಿದ್ಯೆಗಳು, ಪುರಾತನ ಶಾಸ್ತ್ರಗಳು, ವಿಶೇಷವಾಗಿ ನಮ್ಮ ಸನಾತನ ಧರ್ಮಗಳಲ್ಲಿ ಹೇಳಿರುವಂತ ನಿಯಮಗಳು ಕೂಡ ಅದು ಆಕ್ಟಿವ್ ಆಗ್ತದೆ, ವರ್ಕ್ ಆಗ್ತಾನೆ ಇರುತ್ತೆ. ಅದನ್ನ ನಾವು ಸರಿಯಾದ ಕಾರ್ ರೂಪಕ್ಕೆ ನಮ್ಮ ನಿಜ ಜೀವನದಲ್ಲಿ ಬಳವಡಿಕೆ ಮಾಡ್ಕೊಂಡ್ರಿಂದ ಎಷ್ಟೋ ಸಮಸ್ಯೆಗಳನ್ನ ನಾವು ದೂರ ಮಾಡಬಹುದಮ್ಮ. ಗುರುಜಿ, ಇದ್ರ ಜೊತೆಗೆ ಮತ್ತೊಂದು, ಇತ್ತೀಚೆಗೆ ರಾಜ್ಯ ರಾಜಕೀಯದಲ್ಲೂ ಕೂಡ ಏನಾಗುತ್ತೆ, ಸಿಎಂ ಕುರ್ಚಿಯ ಕಂಟಕದ ವಿಚಾರವಾಗಿ, ಅದ್ರ ಜೊತೆಗೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಕ್ಷಣ ಕ್ಷಣಕ್ಕೂ ಒಂದ್ ರೀತಿ ಕುತೂಹಲ ಹೆಚ್ಚಾಗ್ತಾ ಇರುತ್ತೆ. ಗುರುಜಿ, ಏನಾಗಬಹುದು ಅನ್ನುವಂಥದ್ದನ್ನ, ರಾಜಕೀಯ ಅನ್ನೋದಕ್ಕಿಂತ ಅತಿ ಹೆಚ್ಚಾಗಿ ರಾಜಕೀಯ ಮೇಲಾಟ, ಕುರ್ಚಿಯಿಂದ ಕೆಳಗಿಳಿಸಬೇಕು ಈ ಯಾತ್ರೆ ಆ ಯಾತ್ರೆ ನೀವೆಲ್ಲ ಕೂಡ ಗಮನಿಸ್ತಾ ಇದ್ರೆ, ಇದ್ರ ಬಗ್ಗೆನೂ ಕೂಡ ಕುತೂಹಲ ಜಾಸ್ತಿ ಆಗ್ತಿದೆ ಗುರುಜಿ. ಹೌದು, ಇದನ್ನ ಈ ಯಾವ ಸರ್ಕಾರ ಬರುತ್ತೆ ಅಂತನೂ ಕೂಡ ನಾವು 2023 ಫೆಬ್ರವರಿಲಿ ನಿಮ್ಮ ಚಾನೆಲ್ ಅಲ್ಲಿ ಪಬ್ಲಿಷ್ ಮಾಡಿದ್ದು. ಈ ನಡೀತಾ ಇರೋ ಘಟನೆ ಈ ಘಟನಾವಳಿಗಳನ್ನು ಕೂಡ ಇದು ಆವಾಗ ನಾವು ಪಬ್ಲಿಷ್ ಮಾಡಿರೋದು. ಸೊ ಏನ್ ದೊಂಬರಾಟ ನಡೀತಾ ಇದೆ, ಇದು ಶುರು ಆಗಿದ್ದೆ ಮೇ ಮತ್ತು ಜೂನ್ ಮಧ್ಯದಲ್ಲಿ, ಒಂದು ಮೂಡ ಹಗರಣ ಅನ್ನೋ ಕಾನ್ಸೆಪ್ಟ್ ಬಂದಿದ್ದೆ ಮೇ ಅಂತ್ಯ ಜೂನ್ ಫಸ್ಟ್ ವೀಕ್ ಅಲ್ಲಿ. ಸೊ ಈ ಒಂದು ಈ ನಡೀತಾ ಇರೋ ಪ್ರಸಂಗಾದಿಗಳನ್ನು ಕೂಡ ನಾವು ಈ ಹಿಂದೆ ಹೇಳಿದ್ವಿ. ಸೊ ಅದ್ರ ತಕ್ಕಂತೆ ಇದು ಕೂಡ ಇವಾಗ ನಡೀತಾ ಇದೆ. ಖಂಡಿತ ಗುರುಜಿ, ಥ್ಯಾಂಕ್ ಯು, ಧನ್ಯವಾದಗಳು ಗುರುಜಿ, ಧನ್ಯವಾದಗಳು. ನಮಸ್ತೆ ಗುರುಜಿ. ಎಸ್, ಪ್ರಮುಖವಾಗಿ ಬಾಂಗ್ಲಾದೇಶ, ಕೇರಳ ಪ್ರವಾಹ, ಮೂಡ ಹಗರಣ, ಸರ್ಕಾರ ಪತನ, ಡ್ಯಾಮ್ಗಳಿಗೆ ಭೀತಿ, ದಕ್ಷಿಣ ಭಾರತದ ಕಡೆ ಇಡೀ ಜಗತ್ತೇ ತಿರುಗಿ ನೋಡುತ್ತೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಮೊದಲೇ ಹೇಳಿದ್ರು ಗುರುಜಿಯವರು, ಅದೆಲ್ಲ ಕೂಡ ನಿಜವಾಗ್ತಾ ಇರುವಂತದ್ದು.